ಹಿರಿಯರು ಮಾರ್ಗದರ್ಶಕರು ಭಾನುಪ್ರಕಾಶ್ ಜಿಯವರು ಅವರ ಒಂದು ಅಗಲಿಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ದಿಗ್ಭ್ರಮೆ ಉಂಟಾಗಿರ್ತಕ್ಕಂಥದ್ದು ಭಾನುಪ್ರಕಾಶ್ ಜಿ ಅಂತ ಹೇಳಿದ್ರೆ ರಾಜಕಾರಣಿ ಅನ್ನೋದ್ಕಿಂತ ಹೆಚ್ಚಾಗಿ ಅವರು ಇಡೀ ಕುಟುಂಬವೇ ಭಾನುಪ್ರಕಾಶ್ ಜಿ ಇರ್ಬೋದು ಅವ್ರ ಕುಟುಂಬವೇ ಸಂಘ ಸಂಘಟನೆ ಪರಿವಾರದಿಂದ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಒಂದು ಮಾರ್ಗದರ್ಶನ ಮಾಡಿಕೊಂಡು ಒಂದು ಪ್ರೇರಣೆಯನ್ನು ಕೊಡ್ಕೊಂಡು ಸಂಘಟನೆ ನಮ್ಮ ನಾವು ಹ್ಯಾಕ್ ತೊಡಗಿಸ್ಕೋಬೇಕು ಅವರ ನಿಜ ಜೀವನದಲ್ಲೂ ಕೂಡ ಅವರ ಶ್ರದ್ಧೆಯಿಂದ ನಡ್ಕೊಂಡು ಬಂದಿರ್ತಕ್ಕಂಥವ್ರು ಯಾರೊಬ್ಬರಿಗೂ ಕೂಡ ನೋಯಿಸ್ದೇ ಒಂದು ಪರಿಶುದ್ಧ ರಾಜಕಾರಣವನ್ನು ಮಾಡಿಕೊಂಡು ನಿಜವಾಗಲೂ ಕೂಡ ಅವ್ರು ಅಗಲಿಕ್ಕೆ ನಮ್ಮ ಇಟ್ ನಮ್ಮ ಸಂಘಟನೆಗೊಂದು ತುಂಬಲಾರದಂಥ ಒಂದು ನಷ್ಟ ಇವತ್ತು ನಾನು ಭಗವಂತನ ಪ್ರಾರ್ಥನೆ ಮಾಡಿದ್ದೇನೆ ಅವರ ಕುಟುಂಬ ಜೊತೆ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಒಂದು ತುಂಬಲಾರದಂಥ ನಷ್ಟ ಆಗಿದೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ನಮ್ಮ ನಮ್ಮ ಮಧ್ಯೆ ಇಲ್ಲದ್ರೂ ಸಹ ಅವರ ಒಂದು ಪ್ರೇರಣೆ ಯಾವಾಗಲೂ ಸಹ ನಮ್ಮ ಜೊತೆಲಿ ಇದ್ದೇ ಇರ್ತದೆ ನಾನು ಕೂಡ ರಾಜ್ಯದ ಅಧ್ಯಕ್ಷನಾದ ನಂತರ ಅವರು ಮನೆಗೆ ಭೇಟಿಯನ್ನು ಕೊಟ್ಟು ನಾನು ಕೂಡ ಮಾರ್ಗದರ್ಶನ ಅಂತ ಒಬ್ಬ ಹಿರಿಯರು ನಮ್ಮ ಮಧ್ಯೆ ಇಲ್ಲ ಇನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಬರಬೇಕಾಗಿತ್ತು ಕಾರಣಾಂತರದಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಮಾರ್ಗದರ್ಶನ ಇವತ್ತು ನಮ್ಮದ್ದೆ ಸದಾ ಇರುತ್ತದೆ ನಮ್ಮ ಕಿವಿನಲ್ಲಿ ಯಾವಲೂ ಕೂಡ ಅವರ ನುಡಿಮುತ್ತುಗಳು ನುಡಿ ಮಾತುಗಳು ಯಾವಲೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತದೆ ಅವರ ಅಗಲಿಕೆಯನ್ನು ತಡೆದುಕೊತಕ್ಕ ಶಕ್ತಿ ಭಗವಂತ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ನಾನು ಕೂಡ ರೇಣುಕಸ್ವಾಮಿ ಅವರ ಮನೆಗೆ ಇವತ್ತು ಭೇಟೇನೂ ಕೊಟ್ಟಿದೆ ಚಿತ್ರದುರ್ಗದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡಿದ್ದೇನೆ ಅವರ ಧರ್ಮಪತ್ನಿ ಏನಿದ್ದಾರೆ ಅವ್ರಿಗೆ ಒಂದು ಉದ್ಯೋಗ ಅವಕಾಶವನ್ನು ಮಾಡಿಕೊಡಬೇಕು ಮತ್ತು ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡಿದ್ದೇನೆ ಮತ್ತು ಇವತ್ತೇನು ತನಿಖೆ ನಡೀತಾ ಇದೆ ಏನು ಬಹಳ ಜನ ಅರೆಸ್ಟು ಕೂಡ ಆಗಿದೆ ತನಿಖೆ ಮಾತ್ರ ಯಾವುದೇ ಕಾರಣಕ್ಕೂ ಒತ್ತ ಒತ್ತಡ ಇಲ್ಲದೇ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸರಿಯಾದ ರೀತಿ ತನಿಖೆ ಜೊತೆ ಜೊತೆಗೆ ಶೀಘ್ರವಾಗಿ ತನಿಖೆ ಆಗಿ ಸರಿಯಾದಂಥ ಶಿಕ್ಷೆ ಕೊಲೆ ಆಗಲೇಬೇಕು ಆ ನಿಟ್ಟಿನಲ್ಲಿ ಯಾವುದೇ ಒಂದು ತನಿಖೆ ದಿಪ್ಪು ತೆಗೆದ ತಪ್ಪದ ಆಗೋ ರೀತಿಯಲ್ಲಿ ನಡೀಬೇಕು ತನಿಖೆ ನಡೀಬೇಕು